ರಮ್ಯಾ ಜೊತೆಗಿನ ಮದುವೆ ವಿಷಯವನ್ನು ಮುಚ್ಚಿಟ್ಟಿದ್ದಕ್ಕೆ ಶಿಶಿರ್ ಶಾಸ್ತ್ರಿ. ಹೌದು, ನಿನ್ನೆ ಬಿಗ್ ಬಾಸ್ ಮನೆಗೆ ಶಿಶಿರ್ ಶಾಸ್ತ್ರಿ ಕಾಲಿಟ್ಟಿದ್ದಾರೆ. ಶಿಶಿರ್ ಶಾಸ್ತ್ರಿ ಕೋಳಿ ರಮ್ಯಾ ಅವರ ಮೊದಲನೇ ಪತಿ. ಮದುವೆಯಾಗಿ ಕೆಲ ದಿನಗಳಲ್ಲೇ ಕೆಲ ವೈಯಕ್ತಿಕ ಮನಸ್ತಾಪಗಳಿಂದ ಶಿಶಿರ್ ಶಾಸ್ತ್ರಿ ಮತ್ತು ಕೋಳಿ ರಮ್ಯಾ ನಡುವೆ ಡಿವೋರ್ಸ್ ನಡೀತು. ಅದಾದ ನಂತರದಲ್ಲಿ ಕೋಳಿ ರಮ್ಯಾ ಕೂಡ ಮತ್ತೊಂದು ಮದುವೆಯಾಗಿ ತಮ್ಮ ಲೈಫ್ನಲ್ಲಿ ಮೂವ್ ಆನ್ ಆಗಿದ್ದಾರೆ. ಆದರೆ ಶಿಶಿರ್ ಶಾಸ್ತ್ರಿ ಮಾತ್ರ ಆಗಾಗ್ಗೆ ಕೆಲ ನಟಿಯರ ಜೊತೆ ಹೆಸರು ಕೇಳಿಸಿದ್ರೂ ಕೂಡ ಇನ್ನೂ ಮದುವೆಯಾಗದೆ ಸಿಂಗಲ್ ಆಗಿ ಉಳ್ಕೊಂಡಿದ್ದಾರೆ. ಆದರೆ ಬಿಗ್ ಬಾಸ್ ವೇದಿಕೆಯಲ್ಲಿ ನನಗಿನ್ನೂ ಮದುವೆನೇ ಆಗಿಲ್ಲ ಅಂತ ಹೇಳೋ ಮುಖಾಂತರ ಶಿಶಿರ್ ಶಾಸ್ತ್ರಿ ತಮ್ಮ ಮೊದಲನೇ ಮದುವೆಯ ವಿಚಾರವನ್ನು ಮುಚ್ಚಿಟ್ಟಿದ್ದಾರೆ. ಮದುವೆ ವಿಚಾರವನ್ನೇ ಪ್ರಸ್ತಾಪ ಮಾಡದೆ ಹೋಗಿದ್ರೆ ಇಷ್ಟೆಲ್ಲ ಚರ್ಚೆ ನಡೀತಾ ಇರಲಿಲ್ವೇನೋ. ಆದರೆ ತನಗೆ ಮದುವೆಯೇ ಆಗಿಲ್ಲ ಅಂತ ಸುಳ್ಳು ಹೇಳಿ ನಟ ಸುದೀಪ್ ಅವರನ್ನು ದಿಕ್ಕು ತಪ್ಪಿಸಿದ್ದಲ್ಲದೆ ವೀಕ್ಷಕರ ಮುಂದೆಯೂ ಕೂಡ ಸುಳ್ಳು ಹೇಳುವಂಥ ಅಗತ್ಯ ಏನಿತ್ತು ಅನ್ನೋ ಚರ್ಚೆ ನಡೀತಾ ಇದೆ. ಹಾಗೆ ಕಳೆದ ಸೀಸನ್ನಲ್ಲಿ ಬಿಗ್ ಬಾಸ್ ವೇದಿಕೆಗೆ ಎಂಟ್ರಿ ಕೊಟ್ಟಿದ್ದಂಥ ವರ್ತೂರು ಸಂತೋಷ್ ಕೂಡ ತಮ್ಮ ಮದುವೆ ವಿಚಾರವನ್ನು ಮುಚ್ಚಿಟ್ಟಿದ್ರು. ಇನ್ಫ್ಯಾಕ್ಟ್ ತಮಗೆ ಮದುವೆ ಆಗಿದೆ ಅಥವಾ ಆಗಿಲ್ಲ ಈ ಯಾವ ವಿಚಾರವನ್ನು ಕೂಡ ಅವರು ಮಾತನಾಡಿರಲಿಲ್ಲ. ನನಗೆ ಮದುವೆ ಆಗಿಲ್ಲ ಅಂತಲೂ ಹೇಳಿರಲಿಲ್ಲ, ಆಗಿದೆ ಅಂತಲೂ ಹೇಳಿರಲಿಲ್ಲ. ತಮ್ಮ ಮದುವೆ ವಿಚಾರವನ್ನೇ ಪ್ರಸ್ತಾಪ ಮಾಡಿರಲಿಲ್ಲ. ಆದರೆ ಇಲ್ಲಿ ಶಿಶಿರ್ ಶಾಸ್ತ್ರಿ ಅವರ ವಿಚಾರದಲ್ಲಿ ಹಾಗಾಗಿಲ್ಲ. ತನಗೆ ಮದುವೆಯೇ ಆಗಿಲ್ಲ ಅಂತ ಘಂಟಾಘೋಷವಾಗಿ ಹೇಳಿದ್ದಾರೆ. ಸೊ ಇದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ದೊಡ್ಡ ಚರ್ಚೆಗೆ ಕಾರಣವಾಗಿದೆ.